ಸ್ನೇಹಿತರೆ, ಇದೀಗ ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಅವರು ಮತ್ತೆ ಒಂದಾಗಿದ್ದಾರೆ ಅನ್ನುವ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಇದು ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ ವೀಕ್ಷಕರ. ಆದರೆ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರನ್ನ ಒಪ್ಪಿಕೊಳ್ಳಕ್ಕೆ ಮತ್ತೆ ಜೀವನವನ್ನ ಸಾಗಿಸಲಿಕ್ಕೆ ಒಂದೆರಡು ಕಂಡೀಷನ್ಗಳನ್ನ ಹಾಕಿದ್ರಂತೆ. ಏನಿದು ಕಂಡೀಷನ್ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಳ್ಳದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಸ್ನೇಹಿತರೆ, ಇದೀಗ ಚಂದನ್ ಶೆಟ್ಟಿ ಬೇಡ, ನಿವೇದಿತಾ ಗೌಡ ಅವರು ಸರಿಯಿಲ್ಲ ಅನ್ನುವ ಮಟ್ಟಕ್ಕೇನು ಹೋಗಿರಲಿಲ್ಲ. ಆದರೆ ಅವರಿಬ್ಬರು ಕೂಡ ಏನು ತಪ್ಪಾಗಿದೆ ಅನ್ನೋದನ್ನ ಇವತ್ತಿಗೂ ಕೂಡ ಕ್ಲಾರಿಟಿಯನ್ನು ಕೊಡಲಿಲ್ಲ ವೀಕ್ಷಕರ. ಆದರೆ ದಿಢೀರೆಂದು ಡಿವೋರ್ಸ್ ಎನ್ನುವ ಒಂದು ಅಪ್ಲಿಕೇಶನ್ ಅನ್ನು ಹಾಕಿಕೊಂಡು ಇದೀಗ ಎಲ್ಲರಿಗೂ ಕೂಡ ಶಾಕ್ ಕೊಟ್ಟಿದ್ದು ಉಂಟು. ಆದರೆ ಇವರಿಬ್ಬರು ಡಿವೋರ್ಸ್ ಕೊಟ್ಟಾಗಲೂ ಕೂಡ ಕೈ ಕೈ ಹಿಡ್ಕೊಂಡು ಹೋಗಿದ್ದು ನೋಡಿದರೆ ಅನೇಕರು ಏನು ನಡೀತಿದೆ ಅನ್ನೋದೇ ಒಂದು ಮೂಕ ಪ್ರೇಕ್ಷಕರಾಗ್ಬಿಟ್ರು ವೀಕ್ಷಕರ. ಆದರೆ ಇವತ್ತು ಚಂದನ್ ಶೆಟ್ಟಿ ಅವರು ಎರಡು ತಿಂಗಳ ಬಳಿಕ ನಿವೇದಿತಾ ಗೌಡ ಅವರನ್ನ ದೂರ ತಳ್ಳಿ ಎರಡು ತಿಂಗಳ ಕಳೆದ ಬಳಿಕ ಇದೀಗ ಮತ್ತೆ ಹೊಂದಾಗಿರುವ ಸುದ್ದಿ ಕೇಳಿ ಬರ್ತಾ ಇದೆ. ಇದು ನಿಜಕ್ಕೂ ಈ ವಿಚಾರ ಕೇಳುತ್ತಿದ್ದಂತೆ ಅನೇಕ ಅಭಿಮಾನಿಗಳು ಖುಷಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಏಕೆಪ್ಪ ಅಂದ್ರೆ ಇದೀಗ ಚಂದನ್ ಶೆಟ್ಟಿ ಅವರು ಹಾಗೆ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಒಳ್ಳೆಯ ಹೆಸರನ್ನ ಪಡೆದುಕೊಂಡು ಅದಾದ ಬಳಿಕ ಅಲ್ಲಿ ಪ್ರೀತಿಸಿ ಆಚೆ ಬಂದ ನಂತರ ಅದ್ದೂರಿಯಾಗಿ ಮದುವೆ ಆಗಿದ್ದು ಉಂಟು. ಈ ಒಂದು ವಿಶೇಷವಾದ ಒಂದು ವಿಚಾರ ನಿಮಗೆ ತಿಳಿಸ್ತಾ ಇರೋದು ಯಾಕಪ್ಪ ಅಂದ್ರೆ ಈ ಒಂದು ಪ್ರೇಮಿಗಳು ನೂರು ವರ್ಷ ಸುಖವಾಗಿ ಬಾಳ್ಬೇಕಿದ್ದಂತಹ ಪ್ರೇಮಿಗಳು ಇವತ್ತು ಡಿವೋರ್ಸ್ ಅನ್ನುವ ಪಟ್ಟಕ್ಕೆ ಬಂದು ಇದೀಗ ಬೇರೆ ಬೇರೆ ಆಗಿದ್ದಾರೆ, ದೂರ ದೂರ ಆಗಿದ್ದಾರೆ. ಆದರೆ ಈ ಒಂದು ವಿಚಾರಕ್ಕೆ ಕಾರಣ ಯಾರು ಎಂಬುದು ಇವತ್ತಿಗೂ ಕೂಡ ಅರ್ಥ ಆಗಲಿಲ್ಲ. ಆದರೆ ಅಭಿಮಾನಿಗಳು ಹೇಳ್ತಿರೋದು ಮೂರನೇ ವ್ಯಕ್ತಿಗಳೇ ಈ ಒಂದು ಕಾರಣ ಇವರ ಸಂಸಾರಕ್ಕೆ ಹೊಳಿ ಹಿಂಡಿದ್ದು ಅಂತ. ಸ್ನೇಹಿತರೆ, ಇದೀಗ ಚಂದನ್ ಶೆಟ್ಟಿ ಅವರು ಮತ್ತೆ ಒಂದಾಗಿದ್ದಾರೆ. ಸೊ ಒಂದಾದ ದಿನ ಒಂದೆರಡು ಕಂಡೀಷನ್ಗಳನ್ನ ನಿವೇದಿತಾ ಬಳಿಗೆ ಹಾಕಿದಾರಂತೆ. ಹೌದು, ಏನಪ್ಪಾ ಅಂದ್ರೆ ನೀನು ನನ್ನ ಮಾತನ್ನ ಕೇಳಿಕೊಂಡು ಇದ್ರೆ ಬಾ ನನ್ನ ಮನೆಗೆ, ನಾನು ಹೇಳ್ದಂಗೆ ನಡ್ಕೋಬೇಕು, ನಾನು ಏನ್ ಹೇಳ್ತೀನಿ ಆ ಕೆಲಸ ಮಾಡು ಅನ್ನುವ ಒಂದೆರಡಿಷ್ಟು ಕಂಡೀಷನ್ಗಳನ್ನ ಹಾಕಿದ್ರಂತೆ ಚಂದನ್ ಶೆಟ್ಟಿ ಅವರು. ಇದಕ್ಕೆ ತಕ್ಕಂತೆ ಬದ್ಧವಾಗಿ ಒಪ್ಪಿಕೊಂಡಂತಹ ನಿವೇದಿತಾ ಗೌಡ ಈ ಮಾತು ನಡೆದ ನಂತರ ಇದೀಗ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ವೀಕ್ಷಕರ. ಇದು ನಿಜವಾದ ವಿಚಾರ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಏನೇ ಆಗಲಿ ಇವರ ಜೀವನ ಸುಖಕರವಾಗಿರಲಿ, ಇವರ ಸಂಸಾರ ನೂರು ಜನ್ಮಕ್ಕೂ ಇವರ ಜೀವನ ಸಾರ್ಥಕವಾಗಿ ಇವರ ಬದುಕು ಸುಧಾರಣೆ ಆಗಲಿ, ಮತ್ತೊಮ್ಮೆ ಯಶಸ್ಸನ್ನ ತರಲಿ, ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾವು ಕೂಡ ಆಶಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.